ನಾನು ಫಸ್ಟ್ ಟೈಮ್ ಹೋದಾಗ ಜನ ಕುಡಿದು ಕುಂಪಿಡಿಸ್ಬಿಟ್ರು. ಏನೋ ಒಂಥರ, ಏ ನೋಡು ಅವನೇ ಅಶೋಕ, ನೋಡು ಅವನೇ ಅಶೋಕ. ನನ್ನ ನೋಡೋಕ್ಕೆ ಜನ ದಾರಿ ಇದ್ದಕ್ಕೂ ಬಂದು ನಿಲ್ತಾ ಇತ್ತು, ಯಾರವನ್ನ ನೋಡು, ಯಾರು ಅಶೋಕ ಅಂತೇಳಿ. ಆ ರೀತಿ ಒಂದು ಸಂಚಲನ ಕನಕಪುರದಲ್ಲಿ ಪ್ರಾರಂಭ ಆಗಿದೆ. ಗ್ರೇಟ್. ಅದು ಮತವಾಗಿ ಪರಿವರ್ತನೆ ಮಾಡುವಂಥ ಕೆಲಸವನ್ನು ನಾನು ಮಾಡಬೇಕಾಗಿದೆ, ಮಾಡೇ ಮಾಡ್ತೀನಿ. ಕೇಂದ್ರ ನಾಯಕರು ನನ್ನ ಮೇಲೆ ಇಟ್ಟಂತ ಭರವಸೆ, ವಿಶ್ವಾಸದ ಪ್ರಕಾರ ನಾನು ಕಳೆದ ಬಾರಿ ನನಗೆ 6,000 ಓಟ್ ಬಂದಿದೆ ಬಿ ಜೆ ಪಿಗೆ, 6,000 ಓಟ್ ಬಂದಿರೋದು. ಈಗ 6,000 ಲಕ್ಷಕ್ಕೆ ನಾನು ದಾಟಿಸ್ಬೇಕಾಗಿದೆ. ಆ ಚಾಲೆಂಜು ಕೂಡ ನನಗೆ ಇದೆ. ಅಲ್ಲಿ ಒಬ್ಬ ಸೈನಿಕನಾಗಿ ಹೋಗ್ತಾ ಇದ್ದೀನಿ. ನಾನು ಕೊಟ್ಟಂತ ಏನು ಆಪರೇಷನ್ ಇದೆ ಅದನ್ನು ಮುಗಿಸಿ ವಿಜಯಶಾಲಿಯಾಗಿ ಬರ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಅಲ್ಲಿ ಕನಕಪುರದಲ್ಲಿ ನೀವು ಭೇಟಿ ಕೊಟ್ಟಾಗ ಕೆಲವರು ಒಂದು ಬದಲಾವಣೆ ಬೇಕು ಅನ್ನುವುದನ್ನು ಮಾತಾಡೋದಕ್ಕೆ ಹೆದರ್ಕೊಳ್ತಿದ್ರು ಅಂತ ಕೇಳ್ಪಟ್ಟಿವಿ. ಹೌದಾ, ನಿಜಾನ ಅದು? ಆ ಥರದ ವಾತಾವರಣ ಇದೆಯಾ ಅಲ್ಲಿ? ಅಲ್ಲಿ ನಾರ್ಮಲಿ ನಾನು ಮಂತ್ರಿಯೇ, ಭಾಳ 15-20 ವರ್ಷದಿಂದ ನಾನು ಮಂತ್ರಿ ಆಗಿದ್ದೀನಿ. ಯಾವಾಗ ಹೋದರೂ ಅಲ್ಲ 100 ಇರ್ತಾರಲ್ಲ ಮ್ಯಾಕ್ಸಿಮಮ್, ಅಷ್ಟೇ. ಯಾರನ್ನು ಹಿಂಗೆ ಕೈ ವಿಶ್ ಮಾಡಿದ್ರೆ ವಿಶ್ ಮಾಡೋಕ್ಕೆ ಯಾಕೆ, ಎಲ್ಲಿ ಫೋಟೋ ತೆಗೆದು ಎಲ್ಲಿ ಕಾಂಗ್ರೆಸ್ ಅವ್ರಿಗೆ ತೋರಿಸ್ಬಿಡ್ತಾರೋ, ಎಲ್ಲಿ ನಮ್ಗೆ ತೊಂದರೆ ಆಗುತ್ತೋ ಅಂತ. ಓಕೆ. ಆದರೆ ಈ ಸರಿ ಹೋದಾಗ ದಾರಿಯುದ್ದಕ್ಕೂ ಅವರು ವಿಶ್ ಮಾಡ್ತಾ ಇರೋದು, ಸ್ವಾಗತ ಮಾಡಿದ್ದು, ಓಕೆ, ಹೂವು ಹಾಕಿ ನನಗೆ ಸ್ವಾಗತ ಮಾಡಿದ್ದು, ಓಪನ್ ಆಗಿ ಯಾವುದೇ ರೀತಿ ಭಯ ಭೀತಿ ಇಲ್ಲದೆ ಬಂದು ನಮ್ಮ ಜೊತೆ ನಿಂತಿದ್ದು ಇತಿಹಾಸ. ಇದೊಂದು ಇತಿಹಾಸ ಕನಕಪುರದಲ್ಲಿ, ಇದೊಂದು ಇತಿಹಾಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.